ಕೊರೋನಾ ವೈರಸ್ ಮತ್ತೆ ಜಾಸ್ತಿ ಆಗಿದೆ ಅದೇ ರೀತಿ ಮತ್ತೆ ಮಾಸ್ಕ್ ಕಡ್ಡಾಯ ನಿಯಮಕ್ಕೆ ಸರ್ಕಾರ ಈಗಾಗಲೇ ಒಂದು ಚಿಂತನೆ ಶುರು ಮಾಡಿದೆ ಹೌದು ಗೆಳೆಯರೆ ಕೇಂದ್ರದ ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಅವರು ಮಂಗಳವಾರ ದೇಶದ ಕೆಲವು ಭಾಗಗಳಿಂದ ಒಮಿಕ್ರೋನ್ ಹೊಸ ತಳಿ ಪ್ರಕರಣಗಳ ಪತ್ತೆ ಮಧ್ಯೆ ಕೋವಿಡ್ ಪರಿಸ್ಥಿತಿ ಬಗ್ಗೆ ಪರಿಶೀಲನೆ ಮಾಡಬೇಕು ಅದೇ ರೀತಿ ಮಾಸ್ಕ್ ಧರಿಸುವುದು ಮತ್ತೊಮ್ಮೆ ಕಡ್ಡಾಯ ಮಾಡಬೇಕು ಕೊರೋನಾ ನಿಯಂತ್ರಣ ಮಾರ್ಗಸೂಚಿ ಅನುಸರಿಸುವುದನ್ನ ಮುಂದುವರಿಸಬೇಕು ಅಂತ ಸಭೆ ತೀರ್ಮಾನ ಮಾಡಲಿದೆ ಅಂತ ಆರೋಗ್ಯ ಸಚಿವಾಲಯದಿಂದ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಹೌದು ಹೊಸ ಒಮಿಕ್ರಾನ್ ರೂಪಾಂತರಗಳ ಹೊರಹೊಮ್ಮುವಿಕೆಯಿಂದಾಗಿ ಅನೇಕ ದೇಶಗಳಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಈಗಾಗಲೇ ನಮ್ಮ ಕರ್ನಾಟಕ ಸೇರಿದಂತೆ ಭಾರತದಲ್ಲೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆ ಕಂಡು ಬಂದಿದೆ ಆದರೆ ಮಹಾರಾಷ್ಟ್ರ ಮತ್ತು ದೆಹಲಿಯಲ್ಲಿ ಹೊಸ ಕೊರೋನಾ ರೂಪಾಂತರಿ ಪತ್ತೆಯಾಗಿದೆ ಹೌದು ದೀಪಾವಳಿ ಹಬ್ಬದಲ್ಲಿಯೇ ಎಚ್ಚರವಾಗಿರಿ ಪರಿಸ್ಥಿತಿ ಮೇಲೆ ನಿಗಾ ವಹಿಸಲು ಸೂಚನೆ ಕೊಡಲಾಗಿದೆ ಹೌದು ಗೆಳೆಯರು ಈಗ ಒಮಿಕ್ರೋನ್ನ ಹೊಸ ರೂಪಾಂತರಿ ವೈರಸ್ ಈಗ ಭಾರತದಲ್ಲೂ ಅದರಲ್ಲಿ ಮಹಾರಾಷ್ಟ್ರ ಮತ್ತು ದೆಹಲಿಯಲ್ಲೂ ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗಿದೆ ಫ್ರೆಂಡ್ಸ್ ಹೌದು ಈಗಾಗಲೇ ಲಾಕ್ಡೌನ್ ಇಂದ ಮುಕ್ತಿ ಪಡೆದ ನಂತರ ಇದೇ ಮೊದಲ ಬಾರಿಗೆ ಹಬ್ಬದ ಋತುವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಆದರೆ ಈ ಒಂದು ಸಾಂಕ್ರಾಮಿಕದ ಅಪಾಯವು ಮತ್ತೆ ಈಗ ಎದುರಾಗಿದೆ ಭಾರತದಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ವೇಗವಾಗಿ ಹಚ್ಚುತ್ತಿವೆ ಈ ಬಗ್ಗೆ ಮಹಾರಾಷ್ಟ್ರ ಕೇರಳ ಸರ್ಕಾರಗಳು ಕೆಲವು ಸಲಹೆಗಳು ಕೂಡ ನೀಡಿರುವಂಥದ್ದು ಅದೇ ರೀತಿ ಗೆಳೆಯರೆ ಒಮಿಕ್ರೋನ್ನ ಉಪ ವೇರಿಯಂಟ್ ಬಿ ಪಾಯಿಂಟ್ ಫೈವ್ ಪಾಯಿಂಟ್ ಒನ್ ಪಾಯಿಂಟ್ ಸೆವೆನ್ ಅನ್ನು ಭಾರತದಲ್ಲಿ ಗುರುತಿಸಲಾಗಿದೆ ಇದೊಂದು ಡೇಂಜರ್ ಸುದ್ದಿ ಅಂತಾನೆ ಹೇಳ್ಬಹುದು ಅದೇ ರೀತಿ ಫ್ರೆಂಡ್ಸ್ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಕರ್ನಾಟಕದಲ್ಲಿ ಪರಿಸರ ಸ್ನೇಹಿ ಪಟಾಕಿಗೆ ಮಾತ್ರ ಅವಕಾಶ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಖಡಕ್ ಆದ ಸೂಚನೆ ಬಂದಿದೆ ರಾತ್ರೋರಾತ್ರಿ ಕರ್ನಾಟಕದಲ್ಲಿ ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು ಪರಿಸರ ಸ್ನೇಹಿ ಪಟಾಕಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಒಂದು ವೇಳೆ ಬೇರೆ ರೀತಿ ಪಟಾಕಿ ಮಾರಾಟ ಮಾಡಿದ್ದು ಕಂಡು ಬಂದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ಖಡಕ್ ಆಗಿ ಸೂಚನೆ ಕೂಡ ಕೊಟ್ಟಿರುವಂಥದ್ದು ಒಂದು ವೇಳೆ ಹಸಿರು ಪಟಾಕಿ ಹೊರತುಪಡಿಸಿ ಬೇರೆ ಪಟಾಕಿ ಹಾರಿಸುವುದು ಕಂಡು ಬಂದರೆ ಮಾರಾಟ ಮಾಡುವುದು ಕಂಡು ಬಂದರೆ ಮುಲಾಜಿಲ್ಲದೆ ಹಂತ ಅಂಗಡಿಗಳನ್ನ ಸೀಸ್ ಮಾಡುವಂತೆ ರಾಜ್ಯದ ಎಲ್ಲ ಜಿಲ್ಲೆಗಳ ಡಿ ಸಿಗಳಿಗೆ ಪೊಲೀಸ್ ಇಲಾಖೆಗೆ ಈಗಾಗಲೇ ಸೂಚನೆ ಕಳಿಸಲಾಗಿದೆ ಅಷ್ಟು ಮಾತ್ರವಲ್ಲದೆ ಇನ್ನೂ ಎಂದು ಹೆಜ್ಜೆ ಮುಂದೆ ಹೋಗಿ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಮಾತ್ರ ಪಟಾಕಿ ಹೊಡೆಯಲು ಅವಕಾಶ ಇರುತ್ತೆ ಪರಿಸರ ಸ್ನೇಹಿ ಪಟಾಕಿಗಳನ್ನು ಹೊಡೆಯುವಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ದೀಪಾವಳಿ ಹಬ್ಬಕ್ಕೂ ಮುಂಚೆ ಹಾಗೂ ನಂತರ ಬೆಂಗಳೂರು ಹಾಗೂ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಆಗಲಿದೆ ಎನ್ನುವುದನ್ನು ಪತ್ತೆ ಮಾಡಲು ಮಾಪನ ಅಳವಡಿಕೆ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್ ಒಟ್ಟಾರೆ ಹೇಳೋದಾದ್ರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಪರಿಸರ ಸ್ನೇಹಿ ಪಟಾಕಿಗೆ ಮಾತ್ರ ಅವಕಾಶ ಇನ್ನುಳಿದ ಪಟಾಕಿಗಳನ್ನ ಬ್ಯಾನ್ ಮಾಡಲಾಗಿದೆ ಬಂದ್ ಮಾಡಲಾಗಿದೆ ಮಾರಾಟ ಮಾಡುವಂತಿಲ್ಲ ಅದೇ ರೀತಿ ಫ್ರೆಂಡ್ಸ್ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಒಂದು ಸಾವಿರ ರೂಪಾಯಿ ವರೆಗೂ ನಿಮಗೂ ಕೂಡ ದಂಡ ಬೀಳ್ಬಹುದು ಯಾಕಂದ್ರೆ ಇಂದಿನಿಂದ ವಾಹನ ಚಾಲನೆ ವೇಳೆ ಸೀಟ್ ಬೆಲ್ಟ್ ಕಡ್ಡಾಯ ಮಾಡಲಾಗಿದೆ ತಪ್ಪಿದರೆ ಒಂದು ಸಾವಿರ ರೂಪಾಯಿ ವರೆಗೂ ದಂಡ ಅಂತ ಡಿಜಿಐಜಿಪಿ ಪ್ರವೀಣ್ ಸೂದ್ ಅವರು ಆದೇಶ ಹೊರಡಿಸಿದ್ದಾರೆ ಹೌದು ವಾಹನಗಳಲ್ಲಿ ತೆರಳುತ್ತಿದ್ದ ವೇಳೆಯಲ್ಲಿ ವಾಹನ ಚಾಲನೆ ವೇಳೆಯಲ್ಲಿ ಸೀಟ್ ಬೆಲ್ಟ್ ಧರಿಸದ ಕಾರಣ ಅಪಘಾತಗಳಲ್ಲಿ ವಾಹನ ಸವಾರರು ಸಾವನ್ನಪ್ಪುವುದು ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ವಾಹನ ಚಾಲನೆ ವೇಳೆ ಸೀಟ್ ಬೆಲ್ಟ್ ಧರಿಸುವುದನ್ನು ಕಡ್ಡಾಯ ಮಾಡಲಾಗಿದೆ ಈಗಾಗಲೇ ಮುಂಬೈನಲ್ಲಿ ಈ ನಿಯಮ ನವೆಂಬರ್ ಒಂದರಿಂದ ಜಾರಿಗೆ ಬರಲಿದೆ ಇದೇ ವೇಳೆ ಕರ್ನಾಟಕದಲ್ಲಿಯೂ ಕೂಡ ವಾಹನ ಚಾಲನೆ ವೇಳೆ ಸೀಟ್ ಬೆಲ್ಟ್ ಧರಿಸುವುದು ಕಡ್ಡಾಯ ಮಾಡಲಾಗಿದೆ ಅಂತ ಡಿಜಿ ಐಜಿಪಿ ಪ್ರವೀಣ್ ಸೂದ್ ಅವರು ಆದೇಶ ಹೊರಡಿಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ಯಾರು ಸೀಟ್ ಬೆಲ್ಟ್ ಧರಿಸುವುದಿಲ್ಲವೋ ಅವರಿಗೆ ಒಂದು ಸಾವಿರ ರೂಪಾಯಿ ವರೆಗೂ ದಂಡ ಹೌದು ಗೆಳೆಯರೆ ವಾಹನ ಚಾಲನೆ ವೇಳೆ ಸೀಟ್ ಬೆಲ್ಟ್ ಧರಿಸುವುದನ್ನ ಕಡ್ಡಾಯಗೊಳಿಸಲಾಗಿದೆ ಈ ನಿಯಮ ಯಾರಾದರೂ ತಪ್ಪಿದರೆ ಒಂದು ಸಾವಿರ ರೂಪಾಯಿ ವರೆಗೂ ದಂಡವನ್ನು ವಿಧಿಸಲಾಗುತ್ತೆ ಅಂತ ಹೇಳಿದ್ದಾರೆ ಹಿಂಬದಿ ಮುಂಬದಿ ನಾಲ್ಕು ಸವಾರರಿಗೂ ಕೂಡ ಇಲ್ಲಿ ಸೀಟ್ ಬೆಲ್ಟ್ ಕಡ್ಡಾಯವಾಗಿರುತ್ತೆ ಫ್ರೆಂಡ್ಸ್ ಅದೇ ರೀತಿ ಇದು ಕಾರ್ ಇದ್ದವರಿಗೆ ಅನ್ವಯವಾಗಲಿದೆ ಗೆಳೆಯರೆ ಬನ್ನಿ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡೋಣ ಹಬ್ಬದ ಹೊತ್ತಿನಲ್ಲಿಯೇ ದೀಪಾವಳಿ ಹಬ್ಬದ ಹೊತ್ತಿನಲ್ಲಿಯೇ ಖಾಸಗಿ ಬಸ್ಗಳಿಂದ ಗಳಿಂದ ಭಾರಿ ಪ್ರಮಾಣದಲ್ಲಿ ಸುಲಿಗೆ ಅಂತ ಹೇಳಲಾಗಿದೆ ಹೌದು ಗೆಳೆಯರೆ ವಿಮಾನದಷ್ಟೇ ದುಬಾರಿ ಖಾಸಗಿ ಬಸ್ಗಳ ಟಿಕೆಟ್ ದರ ಆಗಿರೋದು ಬಿಗ್ ಶಾಕ್ ಕೊಟ್ಟಂತಾಗಿದೆ ನಾಲ್ಕನೇ ಶನಿವಾರದಿಂದ ವೀಕೆಂಡ್ ರಜೆ ಸೇರಿದಂತೆ ದೀಪಾವಳಿ ಹಬ್ಬಕ್ಕೆ ಐದು ದಿನ ರಜೆ ಇದ್ದು ಹೆಚ್ಚಿನ ಸಂಖ್ಯೆ ಜನ ಊರಿಗೆ ಹೊರಟಿದ್ದಾರೆ ಈ ಸಂದರ್ಭವನ್ನು ದುರ್ಬಳಕೆ ಮಾಡಿಕೊಂಡಿರುವ ಕೆಲವು ಖಾಸಗಿ ಬಸ್ಗಳು ಟಿಕೆಟ್ ದರವನ್ನು ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಿವೆ ಹೌದು ಗೆಳೆಯರೆ ಕೆಲವು ಖಾಸಗಿ ಬಸ್ಗಳು ವಿಮಾನದಷ್ಟೇ ದುಬಾರಿ ಟಿಕೆಟ್ ದರ ಹೆಚ್ಚಳ ಮಾಡಿವೆ ಅಕ್ಟೋಬರ್ ಇಪ್ಪತ್ತೊಂದರಂದು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಖಾಸಗಿ ಟ್ರಾವೆಲ್ಸ್ ಒಂದರ ದರ ಬರೋಬ್ಬರಿ ಐದು ಸಾವಿರ ರೂಪಾಯಿವರೆಗೂ ನಿಗದಿಪಡಿಸಲಾಗಿದೆ ಅದೇ ಒಂದು ವಿಮಾನ ದರ ಐದು ಐದು ಸಾವಿರದ ಐದುನೂರು ರೂಪಾಯಿ ಇದೆ ಫ್ರೆಂಡ್ಸ್ ಅದೇ ರೀತಿ ಬೆಂಗಳೂರಿಂದ ಮಂಗಳೂರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಇದೆ ಬಸ್ ಟಿಕೆಟ್ ದರ ಇದ್ದು ವಿಮಾನ ದರ ಮೂರು ಸಾವಿರದ ಏಳ್ನೂರು ರೂಪಾಯಿ ಇದೆ ಅಂದರೆ ವಿಮಾನದ ದರ ಬಸ್ ಟಿಕೆಟ್ ದರ ಒಂದೇ ಆಗಲಿದೆ ಅಂತಾನೆ ಹೇಳ್ಬೋದು ಹಬ್ಬಕ್ಕೆಂದು ಊರು ಹೊರಟವರಿಗೆ ಭಾರಿ ಒಂದು ಶಾಕ್ ಕೊಟ್ಟಿದೆ ಖಾಸಗಿ ಬಸ್ಗಳು ಗೆಳೆಯರೆ ಬನ್ನಿ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ಗೆಳೆಯರೆ ಸೋಮವಾರ ದಿನವನ್ನ ಅತ್ಯಂತ ಕೆಟ್ಟ ದಿನವನ್ನಾಗಿ ಘೋಷಣೆ ಮಾಡಲಾಗಿದೆ ಹೌದು ಗೆಳೆಯರೆ ಭಾನುವಾರ ಮತ್ತು ಶನಿವಾರ ಈ ಎರಡು ದಿನ ಕೆಲಸ ಮಾಡುವವರು ಎಂಜಾಯ್ ಮಾಡ್ತಾರೆ ಆದರೆ ನಂತರ ಮತ್ತೆ ಸೋಮವಾರ ಬರೋದ್ರಿಂದ ಜನರು ಕೆಲಸಕ್ಕೆ ಹೋಗದೆ ಕೆಲವೊಬ್ಬರು ಸುಟ್ಟಿ ಹಾಕ್ತಾರೆ ಅದೇ ರೀತಿ ವಾರದ ಅತ್ಯಂತ ಕೆಟ್ಟ ದಿನ ಅಂದರೆ ಸೋಮವಾರ ದಿನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ವಾರವಿಡೀ ಕೆಲಸ ಮಾಡಿ ಶನಿವಾರ ಭಾನುವಾರ ಬಂದ್ರೆ ಸಾಕು ಹಾಯಾಗಿ ಕುಳಿತು ಕಾಲ ಕಳೆಯುತ್ತೇವೆ ವಾರಾಂತ್ಯದ ದಿನಗಳನ್ನ ಸಂತಸದಿಂದ ಕಳೆಯುತ್ತೇವೆ ಈ ಸಮಯದಲ್ಲಿ ಸುತ್ತಾಡುವುದು ಸಿನಿಮಾ ನೋಡುವುದು ಹೀಗೆ ಖುಷಿ ಕೊಡುವ ಜಾಗಕ್ಕೆ ಹೋಗುತ್ತೇವೆ ಆದರೆ ವೀಕೆಂಡ್ ದಿನಗಳು ಕಳೆದ ಮೇಲೆ ಶನಿವಾರ ಭಾನುವಾರ ಕಳೆದ ಮೇಲೆ ಸೋಮವಾರ ನಿಜಕ್ಕೂ ಮಂಡೇ ಬಿಸಿಯ ದಿನ ಆಗಿರುತ್ತದೆ ಕಾರಣ ವಾರಾಂತ್ಯದ ದಿನದಲ್ಲಿ ಮೋಜಿನಿಂದ ಕಳೆದ ಮೇಲೆ ಸೋಮವಾರದ ದಿನ ಆಲಸದ ದಿನವಾಗಿರುತ್ತೆ ಎಷ್ಟೋ ಬಾರಿ ಕೆಲಸಕ್ಕೆ ಹೋಗೋದು ಬೇಡ ರಜೆ ಮಾಡುವ ಹೆಚ್ಚು ಹೊತ್ತು ಹೊಲ ಮಲೆಗೆ ಬಿಡು ಎಂಬುವ ಒಂದು ಅನಿಸಿಕೆ ಕೂಡ ಬರುತ್ತೆ ಅಂತ ಹೇಳಲಾಗಿದೆ ಇದು ಕೇವಲ ಒಬ್ಬರದ್ದು ಇಬ್ಬರದ್ದು ಅಂತ ಮಾತ್ರ ಅಲ್ಲ ಇಡೀ ನಮ್ಮ ಭೂಮಿಯಲ್ಲಿ ಇರುವವರು ಕೆಲಸ ಮಾಡೋರು ಎಲ್ಲರೂ ಕೂಡ ಸೋಮವಾರವನ್ನ ಕೆಟ್ಟ ದಿನ ಅಂತ ತಿಳಿದುಕೊಂಡಿರ್ತಾರೆ ಅದೇ ರೀತಿ ಈಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲೂ ಕೂಡ ಅಧಿಕೃತವಾಗಿ ಟ್ವಿಟರ್ ಖಾತೆಯಲ್ಲಿ ಸೋಮವಾರದ ದಿನವನ್ನ ವಾರದ ಕೆಟ್ಟ ದಿನ ಆಲಸ್ಯದ ದಿನವನ್ನಾಗಿ ಘೋಷಣೆ ಮಾಡಿದೆ ಟ್ವಿಟರ್ನಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿರೋ ಟ್ವೀಟ್ ಈಗ ವೈರಲ್ ಆಗಿದೆ ನಾಲ್ಕೂವರೆ ಲಕ್ಷಕ್ಕೂ ಅಧಿಕ ಮಂದಿ ಲೈಕ್ ಮಾಡಿ ಕಮೆಂಟ್ಗಳನ್ನು ಮಾಡಲು ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿ ಫ್ರೆಂಡ್ಸ್ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ರಿಷಬ್ ಶೆಟ್ಟಿ ಅವರ ಒನ್ನೂರು ಕೋಟಿ ಕ್ಲಬ್ ಸೇರಿದೆ ಕಾಂತಾರ ಸಿನಿಮಾ ಹೌದು ಗಲ್ಲಾಪೆಟ್ಟಿಗೆಯಲ್ಲಿ ಒನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಗಳಿಸಿ ದಾಖಲೆ ಬರೆದಿದೆ ಕನ್ನಡದ ಮತ್ತೊಂದು ಸಿನಿಮಾ ನಾಲ್ಕು ಭಾಷೆಗಳಲ್ಲಿ ಬಿಡುಗಡೆಯಾಗಿರುವ ಚಿತ್ರಕ್ಕೆ ಭಾರಿ ಪ್ರಮಾಣದಲ್ಲಿ ಸ್ಪಂದನೆ ಅದೇ ರೀತಿ ಭರ್ಜರಿ ಜನಸ್ಪಂದನೆ ಸಿಕ್ಕಿದೆ ಕನ್ನಡದಲ್ಲೇ ಒನ್ನೂರು ಕೋಟಿ ರೂಪಾಯಿ ಗಳಿಸುವತ್ತ ಸಿನಿಮಾ ದಾಪುಗಾಲು ಇಟ್ಟಿದೆ ಕೆಜಿಎಫ್ ನಂತರ ಒನ್ನೂರು ಕೋಟಿ ಕ್ಲಬ್ ಸೇರಿದೆ ಕಾಂತಾರ ಸಿನಿಮಾ ಕಾಂತಾರ ಗಲ್ಲಾಪೆಟ್ಟಿಗೆಯಲ್ಲಿ ಅಸಾಮಾನ್ಯ ದಾಖಲೆ ಮಾಡಿದೆ ಸಿನಿಮಾ ತೆರೆ ಕಂಡ ಹತ್ತೊಂಬತ್ತು ದಿನಗಳಲ್ಲಿ ವಿಶ್ವದಾದ್ಯಂತ ನಾಲ್ಕು ಭಾಷೆಗಳಲ್ಲಿ ಒಂದರ ಇಪ್ಪತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಎನ್ನಲಾಗಿದೆ ಕನ್ನಡದಲ್ಲಿಯೇ ಅಧಿಕೃತವಾಗಿ ಅದೇ ರೀತಿ ಅತ್ಯಧಿಕವಾಗಿ ಗಳಿಕೆಯಾಗಿದ್ದು ಕನ್ನಡದಲ್ಲಿ ನೂರು ಕೋಟಿ ಗಳಿಕೆ ತಲುಪಲು ಕ್ಷಣಗಣನೆ ಆರಂಭವಾಗಿದೆ ತೆಲುಗು ಹಿಂದಿ ತಮಿಳು ವರ್ಷನ್ನಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಹರಿದು ಬರುತ್ತಿದೆ ಕಳೆದ ವೀಕೆಂಡ್ನಲ್ಲಿ ಕಾಂತಾರ ಅತಿ ದೊಡ್ಡ ದಾಖಲೆ ಮಾಡಿದೆ ಹದಿನೈದು ಕೋಟಿ ರೂಪಾಯಿ ಕಲೆಕ್ಷನ್ ದಾಖಲಿಸುವ ಮೂಲಕ ಅತ್ಯುತ್ತಮ ಪ್ರದರ್ಶನ ಕಂಡಿದೆ ಇದು ಕರ್ನಾಟಕದ ಸಿನಿಮಾಗೆ ಮತ್ತೊಂದು ಭರ್ಜರಿ ಹಿರಿಮೆ ಅಂತಾನೆ ಹೇಳಬಹುದು ಅದೇ ರೀತಿ ಕೆಜಿಎಫ್ ಸಿನಿಮಾ ಆದ ಬಳಿಕ ಒಂದೂರು ಕೋಟಿ ಕ್ಲಬ್ ಸೇರಿದೆ ಕಾಂತಾರ ಸಿನಿಮಾ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇವತ್ತಿಗೆ ಇಷ್ಟಾಗಿತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಒತ್ತಿ ಆಲ್ ಬಟನ್ ಕೂಡ ಒತ್ತಿ